ಇನ್ನು ವಿಧಾನಸಭಾ ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೆ ಮಾಜಿ ಸಿ ಎಂ ಹೆಚ್ ಡಿ ಕುಮಾರಸ್ವಾಮಿಯವರು ಈ ಪೇಶ್ವೆ ಬ್ರಾಹ್ಮಣದ ಅಸ್ತ್ರವನ್ನು ಪ್ರಯೋಗಿಸಿದ್ರು ಇದು ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಕೂಡ ಮೂಡಿಸಿತ್ತು ಶೃಂಗೇರಿ ಮಠ ಒಡೆದವರು ಪೇಶ್ವೆ ಬ್ರಾಹ್ಮಣರು ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿಯವರು ಹೇಳಿಕೆ ಕೊಟ್ಟಿದ್ರಲ್ಲ ಇದಕ್ಕೆ ಡ್ಯಾಮೇಜ್ ಕಂಟ್ರೋಲ್ಗೆ ಈಗ ಬಿಜೆಪಿ ಮುಂದಾಗಿದೆಯಂತೆ ಕುಮಾರಸ್ವಾಮಿಯ ಈ ತಂತ್ರಕ್ಕೆ ಟಕ್ಕರನ್ನು ಕೊಡಲಿಕ್ಕೆ ಬಿಜೆಪಿ ಮುಂದಾಗಿದ್ದು ಫೆಬ್ರವರಿ ಇಪ್ಪತ್ತರಂದು ರಾಜ್ಯ ಪ್ರವಾಸವನ್ನು ಕೈಗೊಳ್ತಾ ಇರುವ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಶೃಂಗೇರಿ ಮಠದ ಜಗದ್ಗುರುಗಳ ಭೇಟಿಗೆ ಸಮಯವನ್ನು ಕೇಳಿದ್ದಾರಂತೆ ಫೆಬ್ರವರಿ ಇಪ್ಪತ್ತರಂದು ರಾತ್ರಿ ಶೃಂಗೇರಿಯ ಶಾರದಾಂಬೆಯನ್ನ ದರ್ಶನ ಮಾಡಲಿದ್ದಾರೆ ಜೆ ಪಿ ನಡ್ಡಾ ಅವರು ಅದರ ಜೊತೆಗೆ ಸ್ವಾಮೀಜಿ ಅವರನ್ನ ಭೇಟಿ ಮಾಡಲು ಪ್ಲಾನ್ ಅನ್ನು ಮಾಡುವ ಮೂಲಕ ಡ್ಯಾಮೇಜ್ ಕಂಟ್ರೋಲ್ಗೆ ಬಿಜೆಪಿ ಮುಂದಾದಂತೆ ಕಾಣಿಸ್ತಾ ಇದೆ ಇವತ್ತು ಅವರು ದಿನ ಬಾಯಿ ತೆಗೆದಿರ್ತಕ್ಕಂಥದ್ದು ನಮ್ಮ ಪಕ್ಷದ ಬಗ್ಗೆ ಪಂಚರತ್ನಾನದೆಲ್ಲ ನವಗ್ರಹ ಇಡಬೇಕಾಗಿತ್ತು ಹೆಸರು ಅಂತ ಹೇಳಿದ್ದಾರೆ ನಮ್ಮ ಕುಟುಂಬದ ಬಗ್ಗೆ ಟೀಕೆಯನ್ನು ಮಾಡಿದ್ದಾರೆ ಇವತ್ತು ಪ್ರಹ್ಲಾದ್ ಜೋಶಿ ಅವರನ್ನು ಮುಂದಿನ ಚುನಾವಣೆ ನಂತರ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು ಆರ್ ಎಸ್ ಎಸ್ನಲ್ಲಿ ಹುನ್ನಾರ ಪ್ರಾರಂಭ ಆಗಿದೆ ಅದಕ್ಕೆ ಕಾರಣ ಪ್ರಕಾ ಪ್ರಹ್ಲಾದ್ ಜೋಶಿಯವರು ನಮ್ಮ ದಕ್ಷಿಣ ಕರ್ನಾಟಕದ ಬ್ರಾ ಬ್ರಾಹ್ಮಣರಿದ್ದಾರಲ್ಲ ಆ ಸಂಸ್ಕೃತಿಯ ಬ್ರಾಹ್ಮಣರಲ್ಲ ಅವರು ಆ ಬ್ರಾಹ್ಮಣ ಬ್ರಾಹ್ಮಣ ವೃತ್ತಿಯಲ್ಲೂ ಬ್ರಾಹ್ಮಣರ ಸಂಸ್ಕಾರದಲ್ಲೂ ಎರಡು ಮೂರು ಥರ ಇದ್ದಾವೆ ಮಹಾತ್ಮ ಅವರನ್ನು ಕೊಂದಂಥ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಇವರು ಇವರು ನಮ್ಮ ಹಳೆ ಕರ್ನಾಟಕದ ಬ್ರಾಹ್ಮಣರಲ್ಲ ಅವರನ್ನು ಮುಂದಿನ ಮುಖ್ಯಮಂತ್ರಿ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಆರ್ ಎಸ್ ಎಸ್ನಲ್ಲಿ ತೀರ್ಮಾನಗಳೇನಾಗಿದೆ ಅದರಿಂದ ಈಗ ನೆನ್ನೆಯಿಂದ ನಮ್ಮ ಮೇಲೆ ಏನು ಪ್ರಾರಂಭ ಮಾಡಿದ್ದಾರೆ ಗದಾಪ್ರಹಾರ ಅವತ್ತು ನಮ್ಮ ಶೃಂಗೇರಿ ಮಠವನ್ನು ಧ್ವಂಸ ಮಾಡಿದಂಥ ಇದೆಂಥದ್ದು ದೇಶಸ್ಥ ಬ್ರಾಹ್ಮಣರು ಅಂತ ಇದ್ದಾರಲ್ಲ ಆ ವರ್ಗಕ್ಕೆ ಸೇರಿದವರು ಅವರು ನಮ್ಮ ಕಡೆ ಬ್ರಾಹ್ಮಣರು ಸರ್ವೇ ಸುಖಿನೋ ಭವಂತು ಅಂತಾರೆ ಇವರು ಮರಾಠ ಮ ಮಹಾರಾಷ್ಟ್ರ ಭಾಗದ ಪೇಶ್ವೆಗಳೇನಿದ್ದರು ಆ ವಂಶಕ್ಕೆ ಸೇರಿದಂಥವ್ರು ಇವರು ಅವರಿಗೆ ಸಂಸ್ಕೃತಿ ಇಲ್ಲ ಸಂಸ್ಕೃತಿ ಬೇಕಿಲ್ಲ ದೇಶ ಹೊಡೆಯತಕ್ಕಂಥದ್ದು ಕುತಂತ್ರದ ರಾಜಕಾರಣ ಮಾಡ್ತಕ್ಕಂಥದ್ದು ದೇಶಭಕ್ತಿ ಅಂತಕ್ಕಂಥ ಹೆಸರಿನಲ್ಲಿ ದೇಶಕ್ಕೆ ಕೊಡುಗೆ ಕೊಟ್ಟಂಥವ್ರನ್ನ ಮಾರಣಹೋಮ ಮಾಡ್ತಕ್ಕಂಥದ್ದು ಈ ಪ್ರವರ್ಗದಿಂದ ಬಂದಿರತಕ್ಕಂಥವರು ಇವತ್ತು ವೀರಶೈವ ಸಮಾಜಕ್ಕೂ ಹೇಳ್ತೇನೆ ಒಕ್ಕಲಿಗ ಸಮಾಜಕ್ಕೂ ಹೇಳ್ತಾನೆ ಹಿಂದುಳಿದವ್ರಿಗೂ ಹೇಳ್ತಾನೆ ದಲಿತರಿಗೂ ಹೇಳ್ತಾನೆ ಪಿಯ ಈ ಹುನ್ನಾರ ಏನಿದೆ ಕರ್ನಾಟಕ ಇದು ಎಚ್ ಡಿ ಕುಮಾರಸ್ವಾಮಿ ಅವರು ಪೇಶ್ವೆ ಬ್ರಾಹ್ಮಣದ ವಿಚಾರವನ್ನು ಪ್ರಯೋಗಿಸುವ ಮೂಲಕ ಬಿ ಜೆ ಪಿಯಲ್ಲಿ ಸಂಚಲನವನ್ನು ಮೂಡಿಸಿದಂತಹ ಹೇಳಿಕೆ ಈ ಹೇಳಿಕೆಯಿಂದ ರಾಜ್ಯ ಬಿ ಜೆ ಪಿಯಲ್ಲೂ ಕೂಡ ಒಂದಿಷ್ಟು ಚರ್ಚೆಗಳಾಗ್ತಾ ಇತ್ತು ಈ ಬೆನ್ನಲ್ಲೇ ಜೆ ಪಿ ನಡ್ಡಾ ಅವರು ರಾಜ್ಯ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರಲ್ಲ ಇಪ್ಪತ್ತರಿಂದ ಆ ಸಂದರ್ಭದಲ್ಲಿ ಶೃಂಗೇರಿ ಮಠಕ್ಕೆ ಭೇಟಿ ಕೊಡುವ ಮೂಲಕ ಆ ಹೇಳಿಕೆಯಿಂದ ಬಿ ಜೆ ಪಿಯಲ್ಲಾದಂತಹ ಡ್ಯಾಮೇಜ್ ಇದೆಯಲ್ಲ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ ಪ್ರಹ್ಲಾದ್ ಜೋಶಿಯವರು ನವಗ್ರಹ ಯಾತ್ರೆ ಅನ್ನುವಂತಹ ಪಂಚರತ್ನ ಯಾತ್ರೆಯನ್ನು ಹೋಲಿಕೆ ಮಾಡಿಕೊಟ್ಟಂತಹ ಹೇಳಿಕೆಗೆ ಈ ಪೇಶ್ವೆ ಬ್ರಾಹ್ಮಣ ವಿಚಾರವನ್ನು ಹೆಚ್ ಡಿ ಕುಮಾರಸ್ವಾಮಿಯವರು ಪ್ರಯೋಗಿಸಿದರು ಇದಕ್ಕೆ ಈಗ ಕಂಟ್ರೋಲ್ ಮಾಡಲಿಕ್ಕೆ ಬಿ ಜೆ ಪಿ ವರಿಷ್ಠರು ಮುಂದಾದಂತೆ ಕಾಣಿಸ್ತಾ ಇದೆ